ವಿಧಾನಸಭೆ ಚುನಾವಣೆ ಘೋಷಣೆ ಬೆನ್ನಲ್ಲೇ ಕುಖ್ಯಾತ ರೌಡಿಗಳು ರೌಡಿ ಶೀಟರ್ಗಳಿಗೂ ಖಾಕಿ ಬಿಸಿ ತಟ್ಟಿದೆ ರಾಜಕೀಯ ನಾಯಕರ ಜೊತೆ ಗುರುತಿಸಿಕೊಂಡು ಹವಾ ಮೇಂಟೇನ್ ಮಾಡಿದ್ದ ಬೆಂಗಳೂರಿನ ನಟೋರಿಯಸ್ ರೌಡಿ ವಿಲ್ಸನ್ ಗಾರ್ಡನ್ ನಾಗನನ್ನ ಬೆಂಗಳೂರಿನಿಂದ ಗಡಿಪಾರು ಮಾಡಲಾಗಿದೆ ಹಾಗಿದ್ರೆ ರೌಡಿ ನಾಗನನ್ನ ಗಡಿಪಾರು ಮಾಡಿದ್ದು ಯಾಕೆ ಆತನ ಕ್ರೈಮ್ ಹಿಸ್ಟರಿಗಳು ಏನು ಅನ್ನೋದರ ಡೀಟೇಲ್ಸ್ ಎಲ್ಲಿದೆ ಚುನಾವಣೆ ಘೋಷಣೆ ಬೆನ್ನಲ್ಲೇ ರೌಡಿಗಳಿಗೂ ತಟ್ಟಿದ ಬಿಸಿ ವಿಲ್ಸನ್ ಗಾರ್ಡನ್ ನಾಗ ಬೆಂಗಳೂರಿನಿಂದ ಗಡಿಪಾರು ವಿಲ್ಸನ್ ಗಾರ್ಡನ್ ನಾಗ ಎಸ್ ಬೆಂಗಳೂರಿನ ಭೂಗತ ಜಗತ್ತಿನಲ್ಲಿ ಈ ಹೆಸರು ಭಾರಿ ಸದ್ದು ಮಾಡುತ್ತೆ ಈತ ಕುಖ್ಯಾತ ರೌಡಿ ಶೀಟರ್ ಮಾತ್ರ ಅಲ್ಲ ರಾಜಕೀಯವಾಗಿ ಸಾಕಷ್ಟು ಪ್ರಭಾವ ಹೊಂದಿರುವ ಕ್ರಿಮಿನಲ್ ಎಷ್ಟು ದಿನ ಸೈಲೆಂಟ್ ಆಗಿರ್ತಾ ಇದ್ದ ರೌಡಿಗಳೆಲ್ಲ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಒಳಗಿಂದೊಳಗೆ ಬಾಲ ಬಿಚ್ಚಿದ್ರು ಫ್ರೀಡಂ ಆಪಲ್ ಕಲ್ತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕೋಳಿಗಳನ್ನ ಒಂದು ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಸೈಲೆಂಟ್ ಸುನಿಲ ಚಾಮರಾಜಪೇಟೆಯಲ್ಲಿ ರಾಜಕೀಯದಲ್ಲಿ ಆಕ್ಟಿವ್ ಆಗ್ತಾ ಇದ್ದಂತೆ ವಿಲ್ಸನ್ ಗಾರ್ಡನ್ ನಾಗನು ಆಕ್ಟಿವ್ ಆಗಿದ್ದ ಅದರಲ್ಲೂ ಸಚಿವ ಸೋಮಣ್ಣನ ನಿವಾಸಕ್ಕೆ ವಿಲ್ಸನ್ ಗಾರ್ಡನ್ ನಾಗ ಭೇಟಿ ಕೊಟ್ಟಿದ್ದು ಭಾರೀ ರಾಜಕೀಯ ಚರ್ಚೆಗೆ ಗ್ರಾಸವಾಗಿತ್ತು ಬಿಜೆಪಿ ರೌಡಿಗಳಿಗೆ ಮಣೆ ಹಾಕ್ತಾ ಇದೆ ಎಂಬ ಆರೋಪ ಕೇಳಿ ಬಂದಿತ್ತು ವಿಲ್ಸನ್ ಗಾರ್ಡನ್ ನಾಗ ರಾಜಕೀಯವಾಗಿ ಸಾಕಷ್ಟು ಪವರ್ ಹೊಂದಿದ್ದಾನೆ ಅಂತ ಎಲ್ಲರಿಗೂ ಗೊತ್ತಿರುವ ವಿಚಾರ ಸಚಿವರವರೆಗೂ ಈತನಿಗೆ ಲಿಂಕ್ ಇದ್ದು ಪೊಲೀಸರು ಈತನನ್ನ ಟಚ್ ಮಾಡೋಕೆ ಆಗಲ್ಲ ಎನ್ನಲಾಗಿತ್ತು ಇದೀಗ ಚುನಾವಣೆ ಘೋಷಣೆ ಬೆನ್ನಲ್ಲೇ ಮುಕ್ತ ಪಾರದರ್ಶಕ ಮತ್ತು ಶಾಂತಿಯುತವಾಗಿ ಚುನಾವಣೆ ನಡೆಸೋದಕ್ಕೆ ಆಯೋಗ ಘೋಷಿಸಿದೆ ಬೆಚ್ಚಿ ಬೀಳಿಸುವಂತಿದೆ ವಿಲ್ಸನ್ ಗಾರ್ಡನ್ ನಾಗನ ಹಿಸ್ಟ್ರಿ ನಾಗನ ವಿರುದ್ಧ ಒಟ್ಟು 27 ಕೇಸ್ಗಳ ಪೈಕಿ 7 ಕೊಲೆ ಕೇಸ್ಗಳು 7 ಕೊಲೆ ಪ್ರಕರಣದಲ್ಲಿ ಎ1 ಆರೋಪಿಯಾಗಿರೋ ರೌಡಿ ನಾಗ ವಿಲ್ಸನ್ ಗಾರ್ಡನ್ ನಾಗ ಎಲ್ಲವನ್ನ ಬಿಟ್ಬಿಟ್ಟಿದ್ದೀನಿ ಸಮಾಜ ಸೇವೆ ಮಾಡಿಕೊಂಡು ಒಳ್ಳೆಯವನಾಗಿದ್ದೀನಿ ಅಂತ ಫೋರ್ಸ್ ಕೊಡ್ತಾ ಇದ್ರು ಆತನ ಕ್ರೈಮ್ ಚಟುವಟಿಕೆಗಳು ಒಳಗೊಳಗೆ ನಡೀತಾನೆ ಇರುತ್ತವೆ ಆತನ ಕ್ರೈಮ್ ಹಿಸ್ಟರಿಯನ್ನು ಬೆಚ್ಚಿ ಬೀಳಿಸುವಂತಿದೆ ಎರಡು ಸಾವಿರದ 2004 ಮೊದಲ ಬಾರಿಗೆ ಸಿದ್ದಾಪುರ ಠಾಣೆ ವ್ಯಾಪ್ತಿಯಲ್ಲಿ ರಾಬರಿ ಕೇಸ್ ದಾಖಲಾಗಿತ್ತು 2005 ವಿವಿಧೆಡೆ 6 ವಾಹನ ಕಳುವು ಪ್ರಕರಣದಲ್ಲಿ ಭಾಗಿಯಾಗಿದ್ದ 2009 ಕಲಾಸಿಪಾಳ್ಯದಲ್ಲಿ ಗೇಟ್ ಗಣೇಶ್ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದ 2012 ಮಾಗಡಿ ರೋಡ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಡಕಾಯಿತಿ ಕೇಸ್ ದಾಖಲಾಗಿತ್ತು 2012 ಸಿದ್ದಾಪುರದಲ್ಲಿ ಮುರುಳಿ ಎಂಬಾತನನ್ನ ಕಿಡ್ನಾಪ್ ಮಾಡಿದ್ದ 2012 ವಿಲ್ಸನ್ ಗಾರ್ಡನ್ ನಲ್ಲಿ ಮಣಿ ಎನ್ನುವವನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದ 2012 ಕೋರಮಂಗಲ ವ್ಯಾಪ್ತಿಯಲ್ಲಿ ದರೋಡಿಗೆ ಸಂಚು ಕೇಸ್ ಕೂಡ ಈತನ ವಿರುದ್ಧ ದಾಖಲಾಗಿತ್ತು 2012 ಕಾಟನ್ಪೇಟೆ ವ್ಯಾಪ್ತಿಯಲ್ಲಿ ರೌಡಿ ಶೀಟರ್ ಗುಪ್ಪನ ಕೊಲೆ ಕೇಸ್ 2012 ಗುಪ್ಪನ ಕೊಲೆ ಕೇಸ್ನಲ್ಲಿ ನಾಗ ಸೇರಿದಂತೆ 6 ಸಹಚರರನ್ನ ಬಂಧಿಸಲಾಗಿತ್ತು 2014 ವಿಲ್ಸನ್ ಗಾರ್ಡನ್ ಠಾಣಾ ವ್ಯಾಪ್ತಿಯಲ್ಲಿ ದರೋಡೆ ಕೇಸ್ ದಾಖಲಾಗಿತ್ತು 2014 ವಿಲ್ಸನ್ ಗಾರ್ಡನ್ ನಲ್ಲಿ ಶ್ರೀನಿವಾಸ್ ಎನ್ನುವವರ ಕೊಲೆ ಕೇಸ್ ಕೂಡ ಈತನ ವಿರುದ್ಧ ದಾಖಲಾಗಿತ್ತು ಶ್ರೀನಿವಾಸ್ ಕೊಲೆ ಕೇಸ್ನಲ್ಲಿ ನಾಗ ಸೇರಿದಂತೆ 10 ಸಹಚರರ ವಿರುದ್ಧ ಕೇಸ್ ದಾಖಲಾಗಿತ್ತು 2014 ಮಡಿವಾಳದ ನಕರ ಬಾಬು ಕೊಲೆ ಕೇಸ್ನಲ್ಲಿ ಭಾಗಿಯಾಗಿದ್ದ ಆರೋಪ ಕೂಡ ಕೇಳಿಬಂದಿತ್ತು 2016 ವೈಟ್ಫೀಲ್ಡ್ನಲ್ಲಿ ಸುಹೇಲ್ ಕೊಲೆ ಕೇಸ್ನಲ್ಲಿ ಭಾಗಿ ಆರೋಪ ಕೇಳಿಬಂದಿತ್ತು 2017 ಯಲಹಂಕದಲ್ಲಿ ಕಡಬಗೆರೆ ಶ್ರೀನಿವಾಸ್ ಮೇಲೆ ಶೂಟೌಟ್ ಕೇಸ್ನಲ್ಲಿ ಕೂಡ ಈತನ ಹೆಸರು ಕೇಳಿಬಂದಿತ್ತು ಸೈಲೆಂಟ್ ಸುನೀಲ ಒಂಟೆ ರೋಹಿತ ಸೇರಿದಂತೆ 17 ಸಹಚರರ ವಿರುದ್ಧ ಕೇಸ್ ದಾಖಲಾಗಿತ್ತು 2020 ಅನ್ನಪೂರ್ಣೇಶ್ವರಿ ನಗರದ ಜಿಮ್ ಸುಬ್ಬು ಕೊಲೆ ಕೇಸ್ 2020 ಚನ್ನರಾಯಪಟ್ಟಣದ ಹಿರಿಸಾವೆ ಬಳಿ ಶಾಂತಿನಗರ ಲಿಂಗನ ಕೊಲೆ ಕೇಸ್ನಲ್ಲೂ ಕೂಡ ಈತ ಭಾಗಿಯಾಗಿರುವ ಆರೋಪ ಕೇಳಿಬಂದಿತ್ತು 2021 ಕೋರಮಂಗಲ ಠಾಣೆ ವ್ಯಾಪ್ತಿಯಲ್ಲಿ ಎನ್ಡಿಪಿಎಸ್ ಅಡಿ ಕೇಸ್ ದಾಖಲಾಗಿತ್ತು
ಇದಿಷ್ಟೇ ಅಲ್ಲ, ರೌಡಿ ವಿಲ್ಸನ್ ಗಾರ್ಡನ್ ನಾಗನ ವಿರುದ್ಧ ಬೊಮ್ಮನಹಳ್ಳಿ ಕ್ಷೇತ್ರದ ಶಾಸಕ ಸತೀಶ್ ರೆಡ್ಡಿ ಕೊಲೆಗೆ ಸುಪಾರಿ ನೀಡಿದ ಆರೋಪ ಕೇಳಿ ಬಂದಿತ್ತು. ಈ ಸಂಬಂಧ ಸಹಚರರ ಆಡಿಯೋವೊಂದು ವೈರಲ್ ಆಗಿತ್ತು. ಇನ್ನು ನಾಗನ ವಿರುದ್ಧ ದಾಖಲಾಗಿರುವ ಒಟ್ಟು 22 ಕೇಸ್ಗಳ ಪೈಕಿ ಬಹುಪಾಲು ಕೇಸ್ಗಳು ಖುಲಾಸೆಯಾಗಿವೆ. ಇನ್ನು ಒಟ್ಟು 7 ಕೊಲೆ ಪ್ರಕರಣದಲ್ಲಿ ನಾಗ ಏವನ್ ಆಗಿದ್ದು ಕೆಲವು ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿವೆ. ಫ್ರೀಡಂ ಆಪಲ್ ಕಲ್ತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಒಟ್ಟಾರೆ ವಿಲ್ಸನ್ ಗಾರ್ಡನ್ ನಾಗ ಬೆಂಗಳೂರಿನ ಅಂಡರ್ವರ್ಲ್ಡ್ ನಲ್ಲಿ ತನ್ನದೇ ಆದ ನೆಟ್ವರ್ಕ್ ಹೊಂದಿದ್ದು ಸದ್ದಿಲ್ಲದೆ ಕ್ರಿಮಿನಲ್ ಕೃತ್ಯದಲ್ಲಿ ಭಾಗಿಯಾಗುತ್ತಲೇ ಇದ್ದಾನೆ. ಇದೀಗ ಚುನಾವಣೆ ಘೋಷಣೆ ಬೆನ್ನಲ್ಲೇ ಕಾನೂನು ಸುವ್ಯವಸ್ಥೆ ಕಾರಣಕ್ಕೆ ಆತನನ್ನ ಬೆಂಗಳೂರಿನಿಂದ ಗಡಿಪಾರು ಮಾಡಲಾಗಿದೆ. ಇನ್ನು ಯಾವ್ಯಾವ ಕುಖ್ಯಾತ ರೌಡಿಗಳಿಗೆ ಗಡಿಪಾರು ಶಿಕ್ಷೆ ಕಾದಿದೆಯೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, ಟಿವಿ 9.